ಕರಾವಳಿ ಕರ್ನಾಟಕದ ಅವಳಿ ಜಿಲ್ಲೆಗಳಾದ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಅಭಿವೃದ್ಧಿಗಾಗಿ ಸ್ಥಾಪನೆಯಾದ ಏಕೈಕ ಸರಕಾರೇತರ ಸಂಸ್ಥೆ ಜಯಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ವಾರ್ಷಿಕ ಮಹಾಸಭೆಯು ಡಿಸೆಂಬರ್ 5ರಂದು ಕುರ್ಲಾಪೂರ್ವ ಬಂಟರ ಭವನದ ವಿಸ್ತಾರಿತ ಸಂಕೀರ್ಣದ ಸಭಾಗೃಹದಲ್ಲಿ ಸಂಸ್ಥೆಯ ಸ್ಥಾಪಕರು ಅಧ್ಯಕ್ಷರೂ ಆದ ತೋನ್ಸೆ ಜಯಕೃಷ್ಣ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಗೌರವ ಕಾರ್ಯದರ್ಶಿ ಹಿರಿಯಡ್ಕ ಮೋಹನ್ದಾಸ್ 2019-20 2020-21 ವಾರ್ಷಿಕ ವರದಿ ವಾಚಿಸಿ 2 ವರ್ಷಗಳ ಲೆಕ್ಕಪತ್ರ ಮಂಡಿಸಿದರು. ಸಭಿಕರ ಪರವಾಗಿ ನ್ಯಾಯವಾದಿ ಗಣೇಶ್ ಶೆಟ್ಟಿ ಸಲಹೆ ಸೂಚನೆ ನೀಡಿದರು. ಫಸ್ಟ್ ಆಫ್ ಆಲ್ ಐ ಆಮ್ ಕಾಂಗ್ರಾಚುಲೇಟಿಂಗ್ ಮಿಸ್ಟರ್ ಜಯಶ್ರೀಕೃಷ್ಣ ಅಂಡ್ ಎಂಟೈರ್ ಟೀಮ್ ಆಫ್ ದಿ ನಮ್ಮ ದಕ್ಷಿಣ ಕನ್ನಡದ ಪೂರ ಎಲ್ಲಾ ಜಾತಿ ಸಂಘದ ಅಧ್ಯಕ್ಷರು ಕಂಟಿನ್ಯೂ ಆಗಿ 21 ಇಯರ್ಸ್ ನೀವು ಕಂಟಿನ್ಯೂಟಿ ಆಗಿ ಒಂದೇ ಅಂಬ್ರದಲ್ಲಿ ಇರುವಂತದ್ದು ಬಾರಿ ವಿರಳ. ಈ ಸಂಸ್ಥೆಯನ್ನು ಇಷ್ಟೊಂದು ದೊಡ್ಡ ಲೆವೆಲ್ ತಗೊಳ್ಳೋದಕ್ಕೆ ಫೌಂಡರ್ ಮೆಂಬರ್ ಜಯಶ್ರೀಕೃಷ್ಣ ಮತ್ತೆ ಎಲ್ಲಾ ಪದಾಧಿಕಾರಿಗಳಿಗೆ ನಾನು ಕಾಂಗ್ರಾಚುಲೇಟ್ ಮಾಡಲು ಇಚ್ಛಿಸುತ್ತೇನೆ. ಸೆಕೆಂಡ್ ಎರಡನೇ ವಿಷಯ ಅಂದ್ರೆ ನಮ್ಮ ಬೆಂಗಳೂರು ಮತ್ತೆ ಉತ್ತರ ಕನ್ನಡ ಮತ್ತು ಉಡುಪಿ ಡಿಸ್ಟ್ರಿಕ್ಟ್ ಗಳು ಸಾಫ್ಟ್ ಸ್ಕಿಲ್ ಇಂಡಸ್ಟ್ರಿಗೋಸ್ಕರ ತುಂಬಾ ಅನುಕೂಲ ಆದ ಡಿಸ್ಟ್ರಿಕ್ಟ್. ತುಂಬಾ ವಿದ್ಯಾವಂತರು, ತುಂಬಾ ಎಜುಕೇಶನ್ ಹಬ್ಬು ಮತ್ತೆ ಪರಿಸರ ಪ್ರೇಮಿ ಮತ್ತೆ ನಮ್ಮ ಪಶ್ಚಿಮ ಘಟ್ಟ ಇರುವುದರಿಂದ ಅಲ್ಲಿ ತುಂಬಾ ಮಾಲಿನ್ಯ ಇಂಡಸ್ಟ್ರಿ ಬರುವುದು ಒಳ್ಳೇದಲ್ಲ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಅದನ್ನು ಹೋಗೊಟ್ಟು ನಿರ್ಮಲಾ ಸೀತಾರಾಮ್ ಫೈನಾನ್ಸ್ ಮಿನಿಸ್ಟರ್ ನಮ್ಮ ಬೆಂಗಳೂರು ಸಿಟಿಯನ್ನು ಈಗ ತುಂಬಾ ಸ್ಟಾರ್ಟ್ಅಪ್ ಬಗ್ಗೆ ತುಂಬಾ ಅತಿರೇಕವಾಗಿ ಸ್ಟಾರ್ಟ್ಅಪ್ ಅಲ್ಲಿ ಜಾಸ್ತಿ ಆಗಿದೆ. ಇನ್ನು ಮುಂದೆ ಬೆಂಗಳೂರು ಮತ್ತೆ ಉಡುಪಿ ಮತ್ತು ಕಾರವಾರವರೆಗೆ ನಮ್ಮ ಸೆಕೆಂಡ್ ಸ್ಟಾರ್ಟ್ಅಪ್ ಸಿಟಿ ಮಾಡಬೇಕಂತ ಅವರು ಪ್ರೋತ್ಸಾಹ ಕೊಡನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ನಮ್ಮ ಮಿನಿಸ್ಟರು, ನಮ್ಮ MLA, ನಮ್ಮ ಜನಪ್ರತಿನಿಧಿಗಳು ಇನ್ನು ಕೂಡ ಜಾಸ್ತಿ ಎಲ್ಲ ಫೋರಂನಲ್ಲಿ ಮಾತಾಡಬೇಕು. ಮತ್ತೊಂದು ವಿಷಯ ಕಸ್ತೂರಿರಂಗ ಬಗ್ಗೆ ಇವತ್ತು ಬೊಮ್ಮಯ್ಯವರು ಮಾತಾಡಿದ್ದಾರೆ. ಕಸ್ತೂರಿರಂಗವನ್ನು ನಾವು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಕಸ್ತೂರಿರಂಗದ ನಮ್ಗೆ ಒಂದು ಎಫೆಕ್ಟ್ ಆದ ನಾನು ಡಿಸ್ಟ್ರಿಕ್ಟ್ ಮತ್ತೆ ಎಫೆಕ್ಟ್ ಆದ ನಾನು ವಿಲೇಜ್ ಮತ್ತೆ ವಿಲೇಜ್ ಅಲ್ಲಿ ತುಂಬಾ ಕೃಷಿ ಅಡಿಕೆ ತೆಂಗು ಮತ್ತೆ ಅಲ್ಲಿಯ ವಾತಾವರಣವನ್ನು ಕಾಪಾಡದವ್ರೆ ನಾವು ಹಳ್ಳಿ ಅಗ್ರಿಕಲ್ಚರ್ ಇಷ್ಟು ಅದನ್ನು ಕಂಪ್ಲೀಟ್ ಇನ್ ಟೋಟಲಿಟಿಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಭಂಗ ಇದೆ. ನಾವು ಆಸ್ ಅಜ್ ಅಲ್ಲಿ ಇದ್ದಿದ್ದ ಲಾ ಅನ್ನೇ ಕಂಟಿನ್ಯೂ ಮಾಡುವ ಅಂತ ಇವತ್ತೊಂದು ಒಳ್ಳೆ ಸುದ್ದಿ ಇತ್ತು. ಅದ್ರ ಬಗ್ಗೆ ಕೂಡ ಜನಪ್ರತಿನಿಧಿಗಳು ಮತ್ತು ನಿಮ್ಮ NGOಗಳು ಇನ್ನೂ ತುಂಬಾ ಪ್ರಸಾರ ಪರಿಸ್ಥಿತಿಯಲ್ಲಿ ನೀವು ಮುಂದೆ ಬರಬೇಕಂತ ನನ್ನ ಆಶಯ. ಈ ಸಂದರ್ಭದಲ್ಲಿ ಸಮಿತಿಗೆ ಆಯ್ಕೆಯಾದ ನೂತನ ಪದಾಧಿಕಾರಿಗಳ ಹೆಸರನ್ನು ಘೋಷಿಸಲಾಯಿತು. ಅಧ್ಯಕ್ಷರಾಗಿ ಭಾರತ್ ಬ್ಯಾಂಕಿನ ನಿರ್ದೇಶಕ, ಬಿಲ್ಲವರ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷ, ಕನ್ನಡ ಸಂಘ ಸಾಂತಾಕ್ರೂಸ್ನ ಅಧ್ಯಕ್ಷ, ಉದ್ಯಮಿ, ಬಿಜೆಪಿ ನೇತಾರ ಎಲ್ವಿ ಅಮೀನ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಎಲ್ವಿ ಅಮೀನ್ ತನ್ನ ಅನಿಸಿಕೆ ತಿಳಿಸಿದರು. ಮನಸ್ಸಿಗೆ ಸಂತೋಷ ಸಂತೋಷ ನೆಮ್ಮದಿ ನಮ್ಮ ಜಿಲ್ಲೆ ಡೆವಲಪ್ ಆತದು ಜಿಲ್ಲೆ ಇನ್ನು ಪೂರ ಇಂಡಸ್ಟ್ರೀಸ್ ಲಭ್ಯದು ಅಂಚನ ಹೋಟೆಲ್ ಇಂಡಸ್ಟ್ರೀಸ್ ಬಾಕಿ ಇಂಡಸ್ಟ್ರೀಸ್ ಒಂದು ಏರ್ಪೋರ್ಟ್ ಹತ್ರ ಏತಿ ಇನ್ನು ಜನಗಳು ತನ್ನ ತನ್ನ ರೆಂಟ್ ಅಲ್ಪ ಜಾಗ ನಡೆದು ಪಂಡ ಅವ್ ನಿಜವಾದ ಅಂಡ ಇನ್ ನಮ್ಮ ಮುಂಬೈದ ಜಯಶ್ರೀಕೃಷ್ಣ ಪರಿಸರ ಪ್ರೇಮಿಲ ಮುಂಬೈದ ನಮ್ಮ ಮಾತ ಕನ್ನಡ ಸೇರಿದ ಮಲ್ತಿ ನಂಚಿನ ಆ ಶ್ರೇಯ ಆ ಒಂಜಿ ಜಿಲ್ಲೆದ ಇನಿ ತೂಪಿನಂಚಿನ ಆ ನಂಕ್ ಸರಿಯಾದ ನಮ್ಮ ಟೈಮ್ ಡೇ ಇನಿ 21ನೇ ವರ್ಷದ ನಮ್ಮ ಇನಿ ಉಂಟಿಲ್ಲ 10 ವರ್ಷ ಹೋರಾಟ ಮಂತದ ರಾಷ್ಟ್ರದ ಬಟ್ಟೆಟ್ ಬಟ್ಟೆಟ್ ನಮ್ಮ ನಾಗಾರ್ಜುನ ಪವರ್ ಪ್ರಾಜೆಕ್ಟ್ ಪ್ರಾರಂಭ ಆದ ಇನಿ ಡೇ ನೈಟ್ ಪವರ್ ನಮ್ಮ ಜಿಲ್ಲೆ ಉಂಡು ಪಂಡ ಅವ ಇನಿ ಸಂತೋಷ ಹೊಂದುಂಟು ಅಂತ ಹೆಚ್ಚ ಪಾತ್ರ ನನ್ನ ದಾರ ನಮ್ಮ ಜಿಲ್ಲೆದ ವಿಷಯಗಳು ಇತ್ತಿನ ನಂಡ ನಮ್ಮ ಮಾತು ಸೇರಿದೆ ಆ ಜಿಲ್ಲೆದ ವಿಚಾರಗಳು ನಮ್ಮ ಒಟ್ಟು ಸೇರಿದೆ ಕೆಲಸ ಮಾಡಲು ಪಾತ್ರ ಮುಖ್ಯಮಂತ್ರಿ ಧನ್ಯವಾದ. ಸಭೆಯಲ್ಲಿ ಉಪಸ್ಥಿತರಿದ್ದ ವಿವಿಧ ಜಾತಿಯ ಸಂಘಟನೆಗಳ ಅಧ್ಯಕ್ಷರನ್ನು ಪ್ರತಿನಿಧಿಗಳನ್ನು ಗೌರವಿಸಲಾಯಿತು. ಇತ್ತೀಚೆಗೆ ನಾಸಿಕ್ನಲ್ಲಿ ಜರುಗಿದ ಕ್ರೀಡಾಕೂಟದಲ್ಲಿ ಚಿನ್ನದ ಬೆಳ್ಳಿಯ ಪದಕ ಪಡೆದ ಕ್ರೀಡಾಪಟು ಜಯಂತಿ ದೇವಡಿಗ ಅವರನ್ನು ಅಭಿನಂದಿಸಲಾಯಿತು. ಜಯಕೃಷ್ಣ ಶೆಟ್ಟಿ ಅವರು ಅಧ್ಯಕ್ಷೀಯ ಭಾಷಣ ಕೈದರು. ನಮ್ಮ ಫ್ಯೂಚರ್ ನಮ್ಮ ಆಕ್ಟಿವಿಟೀಸ್ ಕೂಡ ಜೋರಾಗಿ ಪ್ರೆಸಿಡೆಂಟ್ ರಾಜಕೀಯವಾದ ಪಾಪ ಮಸ್ತ್ ಕೆಲಸ ಮಾಡಿದ್ರೆ ಬಿಜೆಪಿ ಸೌತ್ ಇಂಡಿಯಾ ಪ್ರೆಸಿಡೆಂಟ್ ಮುಂಬೈ ಮಸ್ತ್ ಕೆಲಸ ಮಾಡಿದ್ರು ಇಸ್ ಎ ವೆರಿ ಇನ್ಫ್ಲೆಕ್ಷನ್ ಗೈ.
Even Venkaiah Naidu, today's Vice President of India, is very close to him. Anchaya nama Mumbai Vijay Devudu, and arada Rajakiyava Tara Swarthaji, Rajakiyadu, your Kapatakul to Silva Dumbona Mara, you are going to get a top position, otherwise you'll never get. Are available, but demand Mathew Raji, Anchaya Alvia Minari is the industrialist, Anchaya nama Pillava Samaja, sorry, Pillava Sadar, Adhikshara, the Kansamandir, Bharat Cooperative Bank, the director, Itala Bharat Cooperative, the director, the leader. Anjalanji Mahan Vekti Lama Samiti Adhishara Pinina Nama Madre Klavanji Hemela Sakati Aruna Arena in a Urula contact and Urud in Yeti Amelia Lera Yeti MPs of the state president put on a personal contact to Lera. See, it is added advantage to the Samiti. Now the future of Mastik Elson to Pika, I don't want to say, or actually Adhishara Vodu, and the Lavanji Kinjanji but make Adhishara discuss Mada. E. Mariana Diamond Nama Jilid. We electric pole, lighting pole, transmission, where around 7,000 poles tilt pole, na, to, due, because of the heavy rain or winds velocity. Avil Nama Suru, correct Matu to the Power Minister. Power Minister, Mama Chile, MLA Minister, Mr. Sunil Kumar, Arma Nama, 2018, Nama, Borat Malbaraga, is well known to us, Mr. Nama, close friend, la. It's not difficult. 7,000 poles, Nana Incha, Nana Future, Bure Valley. Overhead line of Buri Gudla, Kellam accident, Kellam death Latin. Oh, see, we have to Aven Akwanji Namak on the Adhikshara. Aven Akul Dumpasan Popinatal, just so many I don't know Avenita Pathaji, Anava, E. Tigal Mata Imasa, Paitanaka, Tanya, our father, with the past committee, the present committee, Yana, Tanya, our Padamatu, the Yana, Adhikshara, Prashaman, and ವೇದಿಕೆಯಲ್ಲಿ ಸಮಿತಿಯ ಉಪಾಧ್ಯಕ್ಷರುಗಳಾದ ಪಿ ಧನಂಜಯ ಶೆಟ್ಟಿ, ನಿತ್ಯಾನಂದ ಕೋಟ್ಯಾನ್, ಎಲ್ವಿ ಅಮೀನ್, ಸಿಎಐಆರ್ ಶೆಟ್ಟಿ, ರಾಮಚಂದ್ರ ಗಾಣಿಗ, ದೇವದಾಸ್ ಕುಲಾಲ್, ಜಿಟಿ ಆಚಾರ್ಯ, ಜೊತೆ ಕಾರ್ಯದರ್ಶಿ ಹ್ಯಾರಿ ಸಿಕ್ವೇರಾ ಉಪಸ್ಥಿತರಿದ್ದರು. ಸಮಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಎಲ್ವಿ ಅಮೀನ್ ಸಮಿತಿಯ ಕಾರ್ಯಚಟುವಟಿಕೆಗಳನ್ನು ವಿವರಿಸುತ್ತಾ, ಮುಂದಿನ ದಿನಗಳಲ್ಲಿ ಎರಡು ಜಿಲ್ಲೆಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಯ ಯೋಜನೆಗಳನ್ನು ಹಮ್ಮಿಕೊಳ್ಳಲಿದೆ ಎಂದು ನಮ್ಮ ಪ್ರತಿನಿಧಿಗೆ ತಿಳಿಸಿದರು. ಪ್ರಾರಂಭದಿಂದ ಈ ಅವಿಭಾಜ್ಯ ಜಿಲ್ಲೆ ಅಭಿವೃದ್ಧಿಯ ಪ್ರಥಮ ನಮ್ಮ ಪ್ರಾಜೆಕ್ಟ್ ಇತ್ತೀನಿ ಎಲೆಕ್ಟ್ರಿಸಿಟಿ ಬರೋರು ಅಂತ ನಾಗಾರ್ಜುನ ಪ್ರಾಜೆಕ್ಟ್ಗೆ ಇಂಗ್ಲೂ ಸಮರ್ಥನೆ ಕೊಡ್ದು ಅವು ಎಲೆಕ್ಟ್ರಿಸಿಟಿ ಬತ್ತಿನೇ ಜಿಲ್ಲೆ ಡೆವಲಪ್ ಆಗಿನಿ ಉದ್ಯೋಗಗಳು ಬರ್ಕೊಂಡು ಬಂದು ಉದ್ದೇಶಡು ಈ ಮುಂಬೈದ ಮಾತ ಜಾತಿಯ ಸಂಘದಕ್ಕಲು ಸೇರಿದು ಜಯಕೃಷ್ಣನ ನೇತೃತ್ವಡು ಜಯ ಶ್ರೀಕೃಷ್ಣ ಪರಿಸರ ಪ್ರೇಮಿ ಪಂಪಿನ ಸಂಸ್ಥೆಯ ಸ್ಥಾಪನೆ ಮಾಡ್ತದೆ. ಉಡುಪಿ ದೇವಂಗತ ಶ್ರೀ 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 ವಿಶ್ವೇಶ್ವರತೀರ್ಥ ಸ್ವಾಮೀಜಿನ ಆ ಕೃಷ್ಣ ಮಠಟ್ಟು ಅಂಚ ಆರೇ ಕೊಡ್ತಿನ ಜಯ ಶ್ರೀಕೃಷ್ಣ ಪರಿಸರ ಪ್ರೇಮಿ ಕುದರು ಆಯ್ತ ನೆಲೆಟ್ಟು ಎಂಕಲು ಹೋರಾಟ ಮಲ್ತದ್ದು ಆ ನಾಗಾರ್ಜುನ ಪ್ರಾಜೆಕ್ಟ್ ಇನಿ ಈ ಕರ್ನಾಟಕ ರಾಜ್ಯಕ್ಕೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಲ್ತದುಂಡು ಅಂತ ನಮ್ಮ ಜಿಲ್ಲೆಗಳ ಈ 24 ಗಂಟೆ ಪವರ್ ತಿಕ್ಕುನ ತಿಕ್ಕೊಂದುಂಡು ನಮ್ಮ ಜಿಲ್ಲೆ ಜನಕ್ಕೆ ತೂಂದಲೇರು ಅಲ್ತಿರೋದು ಬೊಕ್ಕ ಎಲೆಕ್ಟ್ರಿಸಿಟಿ ಆದ್ರ ಇನಿ ಅವಳು ಇಡೀ ಜಿಲ್ಲೆ ಅಭಿವೃದ್ಧಿ ಆತಂಡು ನಮ್ಮ ಮಸ್ತು ಜಿಲ್ಲೆದ ವಿದ್ಯಾವಂತರಿಗಳ ಅವಳು ಕೆಲಸ ಆತಂದು ಅಲ್ತದ ಬಗ್ಗೆ ಎಸ್ ಎಸ್ ಜೆಡ್ ಬರ್ತಂದು ಎಸ್ ಎಸ್ ಜೆಡ್ದ ಮೂಲಕಲ ಜಿಲ್ಲೆ ಅಭಿವೃದ್ಧಿ ಆತಂದು ಬಕ್ಕ ಆಯ್ತ ಮೂಲ ಆಯ್ತ ವಿಶೇಷವಾದ ಆಯ್ತ ಒಟ್ಟು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವಡು ಪಣಪಿನಲ್ಲ ಎಂಕಲ್ನ ಸಮಿತಿದ ಒಂಜೆ ಆಗ್ರಹ ಇತ್ತು ಜಯಕೃಷ್ಣರ್ಲ ಬಕ್ಕ ಜಾರ್ಜ್ ಫರ್ನಾಂಡಿಸ್ಲ ಈ ವಿಷಯ ಗಮನ ಕೊಂದ ಜಾತಿಗೆ ಜಾರ್ಜ್ ಫರ್ನಾಂಡಿಸ್ ಇಮಿಡಿಯೇಟ್ ಒಂದೇನು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪಣಪಿನ ಅವೇನು ಯೋಜನೆ ಅವಳು ಪಾಸಾದ ಇನಿ ದಿನಕ್ಕೂ ಏತ ಫ್ಲೈಟ್ ಸಾಧಾರಣ ಇನಿ ಒಂದು 50-60 ಫ್ಲೈಟ್ಸ್ ಇನಿ ದಿನ ಬರೋದುಂಟು ಅಂಚೆ ಒಪ್ಪನಾಗ ಇನಿ ಮಾತ ವಿದೊಟ್ಲ ಅವಳು ಅಭಿವೃದ್ಧಿ ನಮ್ಮ ಕಾಣಂದಿಲ್ಲ ಒಂದು ಮುಂಬೈದ ಮಾತ ಜಾತಿಯ ಸಂಘದಕ್ಕಳು ಸೇರಿದ ಕೊರ್ತಿನಂತ ಜಿಲ್ಲೆದ ಕೊಡುಗೆ ಅಂಚೆ ಒಪ್ಪನಾಗ ಈತ ಪ್ರಸ್ತುತ ಏನಾನು ಅಧ್ಯಕ್ಷಾದ ಮಾತ ನಮ್ಮ ಮೆಂಬರ್ ನಕಲು ಸದಸ್ಯರು ಜಯ ಶ್ರೀಕೃಷ್ಣ ಪರಿಸರ ಪ್ರೇಮಿದಕ್ಕಲು ಅಧ್ಯಕ್ಷ ಏನನ್ನು ಆಯ್ಕೆ ಮಲ್ತಿದ್ದೇರು ಕೊರೋನಾ ದಾತ್ರ ಒಂದು 2 ವರ್ಷಗಳು ಎಂಕಲ್ನ ಸಮಿತಿದ ಯೋಜನೆಯಲ್ಲೂ ಓಲ ಎಂಕಲು ಜಿಲ್ಲೆ ಗಾತ್ರ ಪಾಡದತ್ತಿಜ ಅಂಡ ಇತ್ತೆ ಇತ್ತೆ ಕೊರೋನಾದ ಒಂದು ಅದೇ ಇತ್ತು ಮೀಟಿಂಗ್ಸ್ ಪೂರ ಚಾಲು ಪ್ರಾರಂಭ ಮಲ್ತದ ಅಂತ ಸಂಸ್ಥಾಪಕರನ್ನ ಜಯಕೃಷ್ಣರನ್ನ
ಕೆಲವು ಯೋಜನೆಗಳು ಇತೆ ಉಂಡು ಅವನ್ನ ಡಿಸ್ಕಸ್ ಮಲ್ತದು ಕೂಡಲೇ ಇಂಕುಲ ಜಿಲ್ಲೆದ ದ ಅಭಿವೃದ್ಧಿದ ಕೆಲವು ಕಾರ್ಯಚಟುವಿಕೆ ಪ್ರಾರಂಭ ಮಲ್ಪರೆ ವಿಚಾರ ಮಲ್ತದಲ್ಲ ಅಂಚದ ಉಪನಗ ನನ ಕೆಲವು ಜಿಲ್ಲೆಗೆ ಎಂಚಿನ ಆವಡ ಅವೇನ ಇಂಕುಲ ಬರ್ಪಿನ ಒಂಜಿ ತಿಂಗಳದಲ್ಲಿ ಅವೇನ ಮೀಟಿಂಗದ ಮೂಲಕ ಕ್ಲಿಯರ್ ಮಲ್ತದು ಇಂಕುಲು ಅವೇನು ಜಿಲ್ಲೆಗೆ ಇಂಪ್ಲಿಮೆಂಟ್ ಆಪ್ಲೆಕ್ಕ ಏನ ಹೊಸ ಕಮಿಟಿ ದಾಖಲನ್ನು ಒಟ್ಟಿಗೂ ಸೇರದು ಒಕ್ಕ ಜಾತಿಯ ಸಂಘದ ಮಾತ ಅಧ್ಯಕ್ಷರೇಗಳ ಒಟ್ಟಿಗೂ ಸೇರಿದು ವಿಚಾರಣೆ ಮಲ್ತದು ಜಿಲ್ಲೆದ ಅಭಿವೃದ್ಧಿ ಜಯಶ್ರೀಕೃಷ್ಣಪುರಕ್ಕೆ ಮಲ್ಪುನ ವಿಚಾರನು ಇಂಕುಲು ಒಂಜಿ ತಿಂಗಳದ ಉಲೈ ಡಿಸೈಡ್ ಮಲ್ಪುವಂದು ಪಣಂದು ಉಡುಪಿ ಪೇಜಾವರ ಮಠದ ಮಠಾಧೀಶರಾದ ಶ್ರೀ ಶ್ರೀ ವಿಶ್ವೇಶ್ವತೀರ್ಥ ಸ್ವಾಮೀಜಿ ಅವರ ಆಶೀರ್ವಾದದಿಂದ ಹುಟ್ಟಿಕೊಂಡ ಸಮಿತಿಯು ಮಾಜಿ ಕೇಂದ್ರ ಸಚಿವ ಜಾರ್ಜ್ ಫರ್ನಾಂಡಿಸ್ ಅವರ ಮಾರ್ಗದರ್ಶನದಲ್ಲಿ ಹಲವಾರು ಯೋಜನೆಗಳನ್ನು ಯಶಸ್ವಿಯಾಗಿಸುವಲ್ಲಿ ಅಪಾರ ಶ್ರಮಿಸಿದೆ. ಇದೀಗ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಎಲ್ವಿ ಅಮೀನ್ ಸಮಿತಿಯ ಪ್ರಾರಂಭದ ದಿನದಿಂದಲೂ ಕ್ರಿಯಾಶೀಲರಾಗಿದ್ದು ಸಮಿತಿಯ ಕಾರ್ಯಚಟುವಟಿಕೆಗಳಲ್ಲಿ ಪ್ರಧಾನ ಭೂಮಿಕೆ ವಹಿಸಿರುವರು. ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ಆರ್ಥಿಕ ಸಂಸ್ಥೆಗಳಲ್ಲಿ ತೊಡಗಿಕೊಂಡಿರುವ ಎಲ್ವಿ ಅಮೀನ್ ಓರ್ವ ದಕ್ಷ, ಚತುರ, ಪ್ರಾಮಾಣಿಕ, ಕ್ರಿಯಾಶೀಲ ನಾಯಕರಾಗಿ ಗುರುತಿಸಿಕೊಂಡಿರುವರು. ಇವರ ಮುಂದಾಳತ್ವದಲ್ಲಿ ಸಮಿತಿಯಿಂದ ಉಭಯ ಜಿಲ್ಲೆಗಳಲ್ಲೂ ಅಭಿವೃದ್ಧಿಯ ಕಾರ್ಯಗಳು ನಿರಂತರವಾಗಿ ನಡೆಯುವಂತಾಗಲಿ ಎಂಬ ಶುಭ ಹಾರೈಕೆ ನಮ್ಮದು. ಯೋಗೇಶ್ ಪುತ್ರನ್ ಜೊತೆ ವಾಣಿಪ್ರಸಾದ್, ಮುಂಬೈ ನ್ಯೂಸ್.